ಬಹು ನಿರೀಕ್ಷಿತ ಆಟ್ರಿಕ್ ಹೀರೋ ಶಿವಣ್ಣ ಅಭಿನಯದ 125ನೇ ಚಿತ್ರ ವೇದ ಇಂದು ತೆರೆ ಮೇಲೆ ಪ್ರದರ್ಶನ ಕಂಡಿದ್ದು, ತುಮಕೂರಿನಲ್ಲಿ ಚಿತ್ರಮಂದಿರದ ಹೊರಗಡೆ ಭಾರಿ ದೊಡ್ಡ ದೊಡ್ಡ ಕಟೌಟ್ಸ್ಗಳು, ತಮಟೆ ಸದ್ದು, ಪಟಾಕಿ ಸಿಡಿಸಿ ಸಂಭ್ರಮಿಸುವುದರ ಮೂಲಕ ಅಭಿಮಾನಿಗಳು ಸಂಭ್ರಮಿಸಿದ್ರು. ಸಿನಿಮಾ ವೀಕ್ಷಿಸಿದ ಸಿನಿ ಪ್ರೇಕ್ಷಕರು ಏನ್ ಹೇಳಿದ್ರು ನೋಡಿ. ಸಾಕಷ್ಟು ನಿರೀಕ್ಷೆಯನ್ನ ಹುಟ್ಟು ಹಾಕಿರ್ತಕ್ಕಂಥ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿನಯದ ವೇದ ಚಿತ್ರ 125ನೇ ಚಿತ್ರ ಇದು. ಸೊ ಈ ಚಿತ್ರವನ್ನ ಹರ್ಷಾರವರು ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್, ಗಾನವಿ ಲಕ್ಷ್ಮಣ್, ಉಮಾಶ್ರೀ ಜೊತೆಗೆ ರಘು ಶಿವಮೊಗ್ಗ ಇವರೆಲ್ಲರೂ ಕೂಡ ಪ್ರಮುಖ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಸೊ ಇವತ್ತು ಶುಕ್ರವಾರ, ಸೊ ಸಿನಿಮಾ ಪ್ರಿಯರಿಗೆ ಒಂದು ರೀತಿ ಹಬ್ಬ ಅಂತಾನೆ ಹೇಳ್ಬೋದು, ಅದರಲ್ಲೂ ಶಿವಣ್ಣನ ಅಭಿಮಾನಿಗಳಿಗೆ ಇವತ್ತು ಸ್ಪೆಷಲ್ ಶುಕ್ರವಾರ ಅಂತಾನೆ ಹೇಳ್ಬೋದು. ಸೊ ಸಿನಿಮಾನ ವೀಕ್ಷಿಸಿದಂತಹ ಸಿನಿಮಾ ಪ್ರೇಕ್ಷಕರು ಏನ್ ಹೇಳಿದ್ರು, ವೇದ ಫಿಲಂ ಹೇಗಿದೆ? ನಾವ್ ಹೇಳಲ್ಲ, ಪ್ರೇಕ್ಷಕರು ಕೇಳೋಣ. ಸಸ್ಪೆನ್ಸ್ ಆಗಿದೆ, ತುಂಬ ಚೆನ್ನಾಗಿದೆ, ಟೂ ಗುಡ್, ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯ್ತು, ಸೂಪರ್ ಚೆನ್ನಾಗಿತ್ತು. ಭಾರಿ ಚೆನ್ನಾಗಿದೆ, ಹಾಂ ತುಂಬ ಇಷ್ಟ ಆಯಿತು. ಒಂದು ಹಿಂದುಳಿದ ಸಮಾಜ ಯಾವ ರೀತಿ ದುರ್ಬಳಕೆ ಮಾಡ್ಕೊಳ್ತಾರೆ, ಯಾವ ರೀತಿ ಇದೆ ಅಂತ ಹೇಳಿ. ಜಿಂಜಪ್ಪ ನಾಡು ಭಾರಿ ಸೂಪರ್, ಸೂಪರ್ ಮೂವಿ, ಒಳ್ಳೆ ಮೆಸೇಜ್ ಫಿಲ್ಮ್, ಸೂಪರ್ ಆಗಿದೆ, ಬಜರಂಗಿಂಗಿಂದ ಚೆನ್ನಾಗಿದೆ. ಶಿವಣ್ಣ ಸೂಪರ್, ಶಿವಣ್ಣಿಂಗೆ ಶಿವಣ್ಣಿಗೆ ವಯಸ್ಸಾಗಲ್ಲ. ಸೂಪರ್ 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 ಇಟ್ 100%. ಶಿವಣ್ಣಂಗೆ ಸಿನಿಮಾ ಎರಡು ಮಾತೇ ಇಲ್ಲ, ಯಾರು ಬಂದ್ರು ಅಣ್ಣನೇ ಬಾಂಡು. ಚೆನ್ನಾಗಿದೆ ಮೇಡಮ್, ಸೂಪರ್ ಚೆನ್ನಾಗಿದೆ, ಸಾಂಗ್ಸ್ ಎಲ್ಲ ಚೆನ್ನಾಗಿದೆ, ಕ್ಲೈಮ್ಯಾಕ್ಸ್ ಸೂಪರ್ ಆಗಿದೆ, ಸಿಂಧಿ ಸೂಪರ್ ಆಗಿದೆ, ಮೂವಿ ಒಳ್ಳೆ ಮೆಸೇಜ್ ಇದೆ, ಸೂಪರ್ ಆಗಿದೆ, ಕ್ಲೈಮ್ಯಾಕ್ಸ್ ಮಾತ್ರ ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಹೆಣ್ಣಿನ ಶೋಷಣೆ ಅತ್ಯಾಚಾರ ನಡೀತಿದೆಯಲ್ಲ, ಅದ್ರ ಬಗ್ಗೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ, ಯಾವ ರೀತಿ ಹೆಣ್ಣಿರ್ಬೇಕು ಈ ಸಮಾಜದಲ್ಲಿ ಅನ್ನೋದು ಕೊಟ್ಟಿದ್ದಾರೆ. ಸೂಪರ್ ಆಗಿದೆ, ಸೂಪರ್ ಆಗಿದೆ ವೇದ ಸಿನಿಮಾ, ಸೂಪರ್ ಫಿಲಮ್, ಸೂಪರ್ ಐತೆ, 100% ಪಕ್ಕ ಓಡ್ತಾ ಇದೆ. ಹೆಣ್ಮಕ್ಳು ಫಸ್ಟ್ ನೋಡಲೇಬೇಕು ಈ ಫಿಲಮ್ ಇದು, ಹೆಣ್ಮಕ್ಳು ಮಾತ್ರ ಫಿಲಮ್ ಇದೆ, ಬಂದ್ ನೋಡಿ, ಎಲ್ಲರೂ ಬಂದು ನೋಡಿ, ಟಿಕ್ಟಾಕ್ ಮಾಡಿದ್ ಬಿಟ್ಬಿಟ್ಟು ಬಂದು ನೋಡಿ ಇಲ್ಲಿ ಹೆಣ್ಮಕ್ಳೆಲ್ಲ. ಸೂಪರ್ ಮೂವಿ, ಸೂಪರ್ ಆಗೈತೆ ವೇದ, ಇನ್ನೊಂದು ಸರ್ತಿ ಎಲ್ಲರೂ ಬಂದು ನೋಡಿ. ಬಜರಂಗಿ ಬಜರಂಗಿ ಇಟ್ಟು, ವಜ್ರಕಾಯಿಯ ಸೂಪರ್ ಇಟ್ಟು, ವೇದ ಬ್ಲಾಕ್ಬಸ್ಟರ್ ಇಟ್ಟು ಮೇಡಮ್, ಒಳ್ಳೆ ಮೆಸೇಜು, ಹೆಣ್ಮಕ್ಳನ್ನ ಯಾವ ರೀತಿ ಯಾವ ದೃಷ್ಟಿಯಿಂದ ನೋಡಬೇಕು ಅನ್ನೋದು ಒಂದು ಒಳ್ಳೆ ಸಿನಿಮಾ ಇದು. ಯಾವತ್ತಿದ್ರು ದೊಡ್ಡ ಮನೆ ಕುಟುಂಬ, ದೊಡ್ಡ ಮನೆ ಕುಟುಂಬನೇ, ಅವ್ರಿಗೆ ಯಾವ ಫ್ಯಾಮಿಲಿನೂ ಯಾವ ಹೀರೋನು ಸರಿ ಸಾಟಿ ಇಲ್ವೇ ಇಲ್ಲ. ದೇಶ ಕಯಕ್ಕೆ ಬೇಕು ಯೋಧ, ಮಸ್ತಾಗಿ ಮಾಡಿದ್ದಾರೆ ನಮ್ಮ ಶಿವಣ್ಣ ವೇದ. ಅಖಿಲ ಕರ್ನಾಟಕ ಕಿಂಗ್ ಡಾಕ್ಟರ್ ಶಿವರಾಜ್ ಕುಮಾರ್ ಮಂಗ್ಳಿ ಆಡಿದ್ದಾಳೆ ಗಿಲ್ಲಕ್ಕ ಗಿಲ್ಲಕ್ಕ ಸಾಂಗ್, ಆ ಸಾಂಗ್ ಕೇಳಿ ತುಂಬಾ ಅವಳಿ ನಮ್ ಗ್ಯಾಂಗ್. ನಮ್ಮಪ್ಪನ ಕಾರ್ಕಿರೋ ಶಿವಣ್ಣ, ನಮ್ಮ ಕಾರ್ಕಿರೋ ಶಿವಣ್ಣನೇ, ಶಿವರಾಜ್ ಕುಮಾರ್ ಹೆಣ್ಮಕ್ಳಿಗೆ ಒಳ್ಳೆ ಸಂದೇಶ ಶಿವಣ್ಣಂಗೆ, ನಮ್ಮ ಶಿವಣ್ಣ ಮೂವಿ ಶಿವಣ್ಣ ಒಳ್ಳೆ ಮೆಸೇಜ್ ಇಂಥ ಮೂವಿ ಇದು, ಹೆಣ್ಮಕ್ಳು ಎಸ್ಪೆಷಲಿ ಹೆಣ್ಮಕ್ಳು ಇದು ನೋಡಲೇಬೇಕು ವೇದ ಸಿನಿಮಾ. 61 ವರ್ಷ ಆದ್ರೂ ಈ ಥರ ಗತ್ತು ಗಮ್ಮತ್ತಿರೋದು, ಅದು ರಾಷ್ಟ್ರ ವಂಶದ ಕೂಡಿ ನಮ್ಮ ಶಿವಣ್ಣಿಗೆ ಮಾತ್ರ. ಇದು ಪಕ್ಕ ಶಿವಣ್ಣ, ನಾವು ಯಾರಿಗೂ ಮೋಸ ಮಾಡಿಲ್ಲ, ಕೆಲವು ಟ್ರೋಲ್ಗಳೆಲ್ಲ ಮಾಡ್ತಾ ಇದ್ದಾರೆ, ರಾಜವಂಶ ಇರೋದು, ಎಲ್ಲ ರಾಜವಂಶದ ಮನೆಯಲ್ಲಿ ಅನ್ನ ತಿಂದು ಬೆಳೆದಿರೋಂಥವ್ರೆ, ಅದು ರಾಜವಂಶಕ್ಕೆ ಯಾರು ದ್ರೋಹ ಮಾಡೋಂತ ಇದು ಮಾಡಬೇಡ್ರಿ. ಆ ವಂಶ ಒಂದು ಇವರೇ ಪರ್ವತ ಇದ್ದಂಗೆ ಅದನ್ನ ನೋಡಿ ಖುಷಿ ಪಡ್ಬೇಕೇ ಹೊರತು ಅದನ್ನ ಹುಟ್ಟು ಅಂತ ತಾಕತ್ತೆ ಯಾವನು ಮಾಡ್ಕೂಡ್ದು. ಮೇಡಮ್ ಶಿವಣ್ಣ ಅವರು
ಅವರು ಅವ್ರ ಅಪ್ಪನ ಒಂದು ಆದಿಯಲ್ಲೇ ಬಂದಂಥವ್ರು ಅವರು ಶಿವಣ್ಣ ಅವ್ರಿಗೆ ಆ್ಯಕ್ಟಿಂಗ್ ಬಗ್ಗೆ ಅವ್ರು ಹೇಳೋಂಥದ್ದಲ್ಲ 61ನೇ ವಯಸ್ಸಲ್ಲೂ ಈ ಥರ ಒಂದು ಆ್ಯಕ್ಟಿಂಗ್ ಮಾಡೋರು ಅಂದರೆ ಅದನ್ನು ನೋಡಿ ಕಲಿಬೇಕು. ಈ ಒಂದು 125ನೇ ಸಿನಿಮಾ ಒಂದು ಹೆಣ್ಮಕ್ಳ ಬಗ್ಗೆ ಒಂದು ತೆಗೆದಿರೋಂಥ ಒಂದು ಸಿನಿಮಾ. ಅವರು ಆ ಒಂದು ರಾಜವಂಶದವರು ಎಲ್ಲರೂ ಬೆಳೆಸೋಂಥವ್ರು, ಯಾರು ತುಳಿಯೋಂಥವ್ರು ಅಲ್ಲ. ಟ್ರೋಲ್ಗಳು ಮಾಡ್ತಾ ಇದ್ದೀರಾ ಮಾಡ್ರಿ. ಅಲ್ಲಿ ಆ ಒಂದು ಟ್ರೋಲ್ ಏನಾಗಿದೆ ಹಾಸ್ಪಿಟಲ್ ಆಗಿರೋದಕ್ಕೆ ನಾವು ಇವಾಗಲೂ ಖಂಡನೆ ಮಾಡ್ತೀವಿ. ಮೇಡಮ್, ದೊಡ್ಡ ಮನೆ ಯಾವತ್ತಿರೋ ಪ್ರತಿಯೊಬ್ಬ ರಾಜವಂಶದ ಅಭಿಮಾನಿಗಳು ತೋರಿಸ್ತೀವಿ. ಏನನ್ನ ನಮ್ಮ ತಾಕತ್ತು ಏನು? ದೊಡ್ಡ ಮನೆ ಶಿವಣ್ಣ ಬಾಸ್ ಬಾಸ್ ಕಿಂಗು ಕೊಟ್ಕ ಸಿಗಿಲ್ಲ ಲಾಸು ಗಾಡ್ ಆಫ್ ಬಾಸು ಅವರೇ ನಮ್ಮ ಬಾಸು ಶಿವಣ್ಣ ಬಾಸು ಕೊಟ್ಕ ಸಿಗಲ್ಲ ಲಾಸು. ಮೇಡಮ್, ನಾವು ದೊಡ್ಡ ಮನೆನ ಯಾವತ್ತು ನಾವು ಹೀರೋಗಳ ಥರ ನಾವು ನೋಡಿಲ್ಲ. ಯಾಕಂದರೆ ಅವ್ರನ್ನ ದೇವ್ರ ಥರ ನೋಡಿರೋದು. ಯಾಕಂದರೆ ದೊಡ್ಡ ಮನೆ ಈಗ ಇನ್ನೊಬ್ಬ ಮಹಾರಾಜ ಎಂಟ್ರಿ ಕೊಡ್ತಾರೆ ಇನ್ನೇನು ಕೆಲವೇ ಕ್ಷಣದಲ್ಲಿ, ಕೆಲವೇ ದಿನದಲ್ಲಿ, ಕೆಲವೇ ವರ್ಷದಲ್ಲಿ. ಅವ್ರು ಯಾರು ಗೊತ್ತಾ? ಯುವ. ಇನ್ಮೇಲೆ ಕರ್ನಾಟಕ ಪೂರ್ತಿ ಅವ್ರದೇ ಹವ. ಈ ವರ್ಷ ಅವ್ರದ್ದು ಡೈರೆಕ್ಷನ್ ತುಂಬ ಚೆನ್ನಾಗೈತೆ, ಫಿಲಮು ಚೆನ್ನಾಗೈತೆ, ಶಿವಣ್ಣ ರೈಟಿಂಗು ಚೆನ್ನಾಗೈತೆ, ಎಲ್ಲ ಸೂಪರ್ ಆಯ್ತು ಫಿಲಮ್. ಮೇಡಮ್, ಹೆಣ್ಮಕ್ಳು ಈ ಸಿನಿಮಾ, ಹೆಣ್ಮಕ್ಳು ಬೇರೆ ಸಿನಿಮಾ ನೋಡಿ ಕೆಟ್ಟೋಗೋದೈತೆ. ಈ ಸಿನಿಮಾದಲ್ಲಿ ಅಣ್ಣ ತಂಗಿ ಅಪ್ಪ ಮಕ್ಕಳು ಈ ಸಿನಿಮಾ ಕರ್ಕೊಂಬಂದು ಒಂದು ಎರಡು ವಾರ ಕಲೆಕ್ಷನ್ ಇರೋಲ್ಲ ಇಡೀ ಕರ್ನಾಟಕ. ಜನ್ಮ ಜೋಡಿ, ತವರಿಗೆ ಬಾ ತಂಗಿ, ಅಣ್ಣ ತಂಗಿ, ಈ ಸಿನಿಮಾ ಇವು ಯಾವ ಥರ ಕಲೆಕ್ಷನ್ ಬಂತು ಆ ಥರ ಬರ್ತೈತೆ. ಜನಗಳೇ ಹೇಳ್ಕೊಂಡು ಜನಗಳೇ ಇದು ಮಾಡ್ಕೊಂಡು ಬರಬೇಕು. ಈಗ ಯಾವುದೋ ಕ್ರಾಂತಿ ಜನ ಫಸ್ಟೇ ಬರ್ತಾರೆ, ಅವು ಮಧ್ಯೆ ಮಾತ್ರ ಹತ್ರ ಮಾಡಿ ಆಮೇಲೆ ಜನಕ್ಕೆ ಮೆಸೇಜ್ ಇರಲ್ಲ. ಇದರಲ್ಲಿ ಹೆಣ್ಮಕ್ಳು ಯಾವ ಥರ ಹೆಣ್ಮಕ್ಳು ರಕ್ಷಣೆ ಮಾಡಬೇಕು ಅನ್ನೋದನ್ನ ಶಿವಣ್ಣವರು ಹರ್ಷ ಡೈರೆಕ್ಷನ್ ತೋರಿಸಾರೆ. ಈ ಒಂದು ಸಿನಿಮಾ ಮಾಡೋಕ್ಕೆ ಮೊಟ್ಟಮನೆ ವಂಶದ ನಿರ್ದೇಶಕರು ಹೀರೋಗಳು ಮಾತ್ರ, ಬೇರೆಯವ್ರ ಕೈ ಸಾಧ್ಯ ಇಲ್ಲ. ಒಳ್ಳೆ ಪಿಚ್ಚಾಡು ಡಾಕ್ಟರ್ ರಾಜ್ಕುಮಾರ್ ಅವರಂತ ದೊಡ್ಡ ಮನೆ ಹುಡುಗ ಒಳ್ಳೆ ಆಕ್ಟಿಂಗ್ ಮಾಡ್ಯಾರ, ಶಿವಣ್ಣವರು ಒಳ್ಳೆ ಆಕ್ಟಿಂಗ್ ಮಾಡ್ಯಾರ, ಡೈರೆಕ್ಟ್ AVS ಒಳ್ಳೆ ಆಕ್ಟಿಂಗ್ ಮಾಡ್ಯಾರ. ಇಂಥ ಪಿಚ್ಚರ್ ಚೆನ್ನಾಗಿದೆ. ನಂಬಸ್ತೇವೆ, ಅವರು ಅವಮಾನ ಮಾಡ್ರು, ನಮ್ಮ ಸ್ಟಾರ್ ಹಿಂಗ ಅವಮಾನ ಮಾಡ್ರು ಅಂತ ಫೈಟ್ ಮಾಡೋದಲ್ಲ. ಪ್ರತಿಯೊಬ್ಬರು ಬಂದು ಇದು ನೋಡಬೇಕು. ಯಾವ ಹೀರೋಗೂ ಕಮ್ಮಿ ಇಲ್ಲ. ಶಿವರಾಜ್ ಕುಮಾರ್, ರಾಜ್ಕುಮಾರ್ ಫ್ಯಾಮಿಲಿ ಅಂದರೆ ಹಂಗೆ ಬ್ಲಾಕ್ ಬಾಸ್ಟರ್ ಐಟ್ ವರ್ಷ ಅವ್ರಿಗೆ 2000 ಅಂತ ಹೇಳ್ಬೋದು. ಕನ್ನಡ ಜನತೆಗೆ ನಮಸ್ಕಾರ. ಎಲ್ಲರೂ ಕುಟುಂಬ ಸಮೇತರಾಗಿ ಬಂದು ಈ ಮೂವಿ ನೋಡಬೇಕು, ದೊಡ್ಡ ಮನೆ ಬೆಳೆಸ್ಬೇಕು. ಯಾವತ್ತಿದ್ರು ರಾಜವಂಶ ರಾಜವಂಶನೇ. ಯಾರೇ ಬರಲಿ, ಯಾರೇ ಇರಲಿ, ಯಾರೇ ಹೋಗಲಿ, ಅವರು ಒಳ್ಳೆ ಒಂದು ಅಭಿಮಾನಿಗಳ ಮನದಾಳದ ಮಾತು. ಮತ್ತು ಇನ್ನೊಂದೇನಪ್ಪ ಅಂದರೆ, ಸೊ ದೊಡ್ಡ ದೊಡ್ಡದಾದಂತಹ ಕಟೌಟ್ಸ್ಗಳು ಚಿತ್ರಮಂದಿರದ ಮುಂದೆ ಶಿವಣ್ಣರ ದೊಡ್ಡ ದೊಡ್ಡ ಕಟೌಟ್ಸ್ಗಳು, ಜೊತೆಗೆ ಆರ್ತಿನ ಎತ್ತಿ ಕುಂಬಳಕಾಯಿನ ಹೊಡೆದು ಚಿತ್ರ ಭರ್ಜರಿಯಾಗಿ ಪ್ರದರ್ಶನ ಕಾಣಲಿ ಅಂತ ಅವರ ಎಲ್ಲ ಅಭಿಮಾನಿಗಳು ಕೂಡ ಹಾರೈಸಿದ್ದಾರೆ. ಕ್ಯಾಮ್ರಾಮ್ಯಾನ್ ಸಂಜು ಜೊತೆ ಚಿತ್ರ, ಪ್ರಗತಿ TV, ತುಮಕೂರು.